ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಉರುಳು ಬಿಗಿಯಾಗತ್ತಾ ಅನ್ನುವ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲೇ ವಾಲ್ಮೀಕಿ ನಿಗಮದ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಬೆಳವಣಿಗೆ ಹೈಕೋರ್ಟ್ನ ಈ ಆದೇಶ ಸರ್ಕಾರಕ್ಕೀಗ ಬಹುದೊಡ್ಡ ಆಘಾತ ಮತ್ತು ಅರಕಿಸಿಕೊಳ್ಳಲಾರ್ದ ತುತ್ತಾಗ್ತಿದೆಯಾ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಒಂದ್ ಕಡೆ ಮೂಡಾದ ಅಪ್ಡೇಟ್ಸ್ ನೋಡ್ತಾ ಜನ ಜನಾಂದೋಲನ ಮತ್ತೊಂದು ಕಡೆ ದೋಸ್ತಿಗಳ ಸಮಾವೇಶ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಏನ್ ನಿರ್ಧಾರ ಅದ್ರ ಬಗ್ಗೆ ಕೊಡ್ತಾರೆ ಅನ್ನುವ ಕುತೂಹಲ ಅದ್ರ ಮಧ್ಯೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಖಾಸಗಿ ದೂರು ಕೂಡ ಹೋಗಿದ್ದು ಕನ್ಸಿಡರ್ ಮಾಡುತ್ತಾ ಕೋರ್ಟ್ ನೋಡಬೇಕು ಇತ್ತ ವಾಲ್ಮೀಕಿ ನಿಗಮದ ಕೇಸ್ ಇನ್ನೂ ಗಂಭೀರ ಸ್ವರೂಪದ ಗೊತ್ತು ನಮ್ಗೆ ಯಾಕಂದ್ರೆ ಇಡಿ ಎಂಟ್ರಿ ಆಗಿದೆ ಇಡಿ ಇಲ್ಲಿ ಎಲೆಕ್ಷನ್ಗೆ ಹಣ ಬಳಕೆಯಾಗಿರುವ ಬಗ್ಗೆ ನಮ್ಗೆ ದಾಖಲೆಗಳು ಸಿಕ್ಕಿವೆ ಫೋನ್ ಸಾಕ್ಷಾತ್ ಡಿಜಿಟಲ್ ಎವಿಡೆನ್ಸ್ ಅಂತ ಹೇಳ್ತಾ ಇದೆ ಸಿ ಬಿ ಐ ಕೂಡ ಕೈಗೆತ್ತಿಕೊಂಡಿದೆ ಬಟ್ ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಅದು ಕೋರ್ಟ್ ಅಲ್ಲಿ ನಡೀತಾ ಇದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೂರನ್ನ ಕೊಟ್ಟಿರೋದು ಮತ್ತೆ ಕೋರ್ಟ್ ಮೊರೆ ಕೂಡ ಹೋಗಿರೋದು ನೋಡ್ತಾ ಇದ್ದೀವಿ ಈಗ ಈ ಕೇಸ್ನ ಅತ್ಯಂತ ಪ್ರಮುಖ ವ್ಯಕ್ತಿ ಈತನ ಸುತ್ತ ಎಲ್ಲ ರಹಸ್ಯಗಳಿರೋದು ಸತ್ಯನಾರಾಯಣ ವರ್ಮ ಈತ ಸಿ ಐ ಡಿ ವಿರುದ್ಧ ಎಸ್ಐಟಿ ಟಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ನಲ್ಲ ತನ್ನನ್ನು ವಶಕ್ಕೆ ಪಡೆದ್ರು ಕೂಡ ಫ್ಯಾಮಿಲಿ ಅವರಿಗೆ ಮಾಹಿತಿ ಕೊಟ್ಟಿರಲಿಲ್ಲ ಮತ್ತು ಒತ್ತಡ ಹಾಕಲಾಗ್ತಾ ಇದೆ ಸಾಕ್ಷಿ ನಾಶ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ತಪ್ಪು ಮಾಡಿದವರನ್ನ ಬಚಾವ್ ಮಾಡಿ ಕೆಲವರನ್ನ ಸಿಕ್ಕಾಕ್ಸುವಂತಹ ಪ್ರಯತ್ನ ಆಗ್ತಿದೆ ಇಂತೆಂಥ ಸಾಕ್ಷಿಗಳನ್ನು ರಕ್ಷಿಸಿ ಅಂತೆಲ್ಲ ಕೋರ್ಟ್ ಮೊರೆ ಹೋಗಿದ್ದು ಆರೋಪ ಮಾಡಿದ್ದು ಎಲ್ಲ ನೋಡಿದ್ವಿ ನಾವು ಸತ್ಯನಾರಾಯಣ್ ವರ್ಮಾ ಈ ಕೇಸ್ನಲ್ಲಿ ಕಿಂಗ್ ಪಿನ್ ಆತ ಏನು ಸಾಚ ಅಂತಲ್ಲ ಬಟ್ ಆತನ ಬಳಿ ರಹಸ್ಯಗಳೆಲ್ಲ ಇದೆ ಈಗ ನಲವತ್ತೈದು ಕೋಟಿನೋ ನಲ್ವತ್ತೆಂಟು ಕೋಟಿನೇನೋ ಸೀಸ್ ಮಾಡಿದ್ದಾರೆ ಮತ್ತು ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ ಅಷ್ಟೇ ಅಮೌಂಟ್ ದುಡ್ಡಿರೋದು ಈತ ಏನೋ ಲ್ಯಾಂಬೋರ್ಗಿನಿ ಕಾರು ಮತ್ತೊಂದು ಅದಕ್ಕೆಲ್ಲ ಮೂಲಗಳು ಸಿಕ್ಕಿವೆ ಸೊ ಈತನ ಸುತ್ತವೇ ಎಲ್ಲ ನಡೆದಿದೆ ಈತನ ಮೂಲಕವೇ ನಡೆದಿದೆ ಬಿ ಜೆ ಆರೋಪ ಮಾಡಿರುವುದು ಈತ ಸುಮಾರು ರಾಜ್ಯಗಳಲ್ಲಿ ನಡೆಸಿದ್ದಾನೆ ಸುಮಾರು ಮಿನಿಸ್ಟರ್ಗಳನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಹನಿ ಟ್ರ್ಯಾಪ್ ಮೂಲಕ ಬಲೆಗೆ ಬೀಳಿಸಿಕೊಂಡು ವ್ಯವಹಾರಗಳನ್ನು ಕುದುರಿಸ್ತಿದ್ದ ಅಂತೆಲ್ಲ ಆರೋಪಗಳನ್ನೆಲ್ಲ ಮಾಡಲಾಗಿತ್ತಲ್ವ ಈ ಸತ್ಯನಾರಾಯಣ್ ವರ್ಮ ನನ್ನನ್ನು ಇಡಿ ವಶಕ್ಕೆ ಕೊಡಿ ಅಂತ ಬಹಳ ಗೋಗರಿತಿದ್ದಾನೆ ಎಸ್ ಐ ಟಿ ವಶದಲ್ಲಿರುವಂಥ ವರ್ಮ ಸರ್ಕಾರದ ವಿರುದ್ಧ ಹಲವು ರಹಸ್ಯಗಳನ್ನು ಸಿಡಿಸಲಿದ್ದಾನೆ ಅಂತ ವಿಚಾರ ನಾನು ಎಲ್ಲ ಸತ್ಯ ಹೇಳ್ತೀನಿ ನನ್ನ ತಲೆ ಕಟ್ಟೋ ಪ್ರಯತ್ನ ಆಗ್ತಿದೆ ಕೆಲವರು ಬಚಾವಾಗಿ ಅಂತ ಆತನ ಆರೋಪ ಮತ್ತು ನನ್ನನ್ನು ಎಸ್ ಐ ಟಿಯಿಂದ ಇಡಿ ವಶಕ್ಕೆ ಕೊಡಿ ಅಂತ ಬಹಳಷ್ಟು ದಿನಗಳಿಂದ ಅಂಗಲಾಗ್ತಿರೋದು ಆಗಿತ್ತಲ್ವ ಆದರೆ ಆತನನ್ನು ಇಡಿ ವಶಕ್ಕೆ ಕೊಟ್ಟಿರಲಿಲ್ಲ ಬಾಡಿ ವಾರೆಂಟನ್ನು ತಗೊಂಡ ಮೇಲೂ ಕೂಡ ನಮಗೆ ವಶಕ್ಕೆ ಕೊಡ್ತಾ ಇಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ರು ಇಡಿಯವರು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಇನ್ನಿತರರ ವಿರುದ್ಧ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕ್ಕೊಂಡಿದ್ರು ಇಡೀ ಕೊಡಿ ಅಂತ ಈಗ ಹೈಕೋರ್ಟ್ ನೋಡಿ ಇಡಿ ನ್ಯಾಯಾಲಯ ಬಾಡಿ ವಾರೆಂಟ್ ಆದೇಶ ಮಾಡಿರುವಾಗ ಮತ್ತೆ ಪೊಲೀಸ್ ಕಸ್ಟಡಿಗೆ ಆದೇಶವನ್ನು ಹೇಗೆ ಮಾಡಲಾಗತ್ತೆ ಅನ್ನೋ ಪ್ರಶ್ನೆಯನ್ನೇ ಎತ್ತಿದೆ ಪೊಲೀಸ್ ಕಸ್ಟಡಿ ಆದೇಶ ಅಕ್ರಮ ಅಂತ ಆದೇಶ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ ಉದ್ದೇಶ ಪೂರ್ವಕವಾಗಿ ನೀವು ಅಂದರೆ ಎಸ್ ಐ ಟಿ ಅವರು ವರ್ಮಾ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದೀರಿ ಇಡಿ ತನಿಖೆ ಮಾಡಬಾರದು ಅನ್ನುವ ಉದ್ದೇಶ ಹೊಂದಿದ್ದೀರಾ ಹಾಗಾದರೆ ಇದೆಲ್ಲವೂ ಇಡಿ ತಪ್ಪಿಸ್ಕೊಳ್ಳುವಂತಹ ತಂತ್ರ ಅಂತ ಚಾಟಿ ಬೀಸಿದೆ ಅಷ್ಟೇ ಅಲ್ಲ ವಿಚಾರಣೆಯನ್ನು ಇಪ್ಪತ್ತೊಂದಕ್ಕೆ ಮುಂದೂಡಿದ್ರು ಈಗ ವಾಲ್ಮೀಕಿ ನಿಗಮ ಹಗರಣ ಕೇಸಲ್ಲಿ ಇಡೀ ವಶಕ್ಕೆ ಆರೋಪಿ ಸತ್ಯನಾರಾಯಣ ವರ್ಮ ಕೊಡೋದಿಕ್ಕೆ ಇಡಿ ವಶಕ್ಕೆ ಕೊಡಬೇಕು ಅಂತ ಕೂಡ ಮಧ್ಯಂತರವಾಗಿ ಆದೇಶ ಕೊಟ್ಟಿದೆ ಉಳಿದದ್ದೆಲ್ಲ ಇಪ್ಪತ್ತೊಂದನೇ ತಾರೀಕಿಗೆ ಮುಂದೂಡಿಕೆಯಾಗಿದೆ ಸೊ ಸತ್ಯನಾರಾಯಣ್ ವರ್ಮಾ ಈಗ ಹದಿಮೂರನೇ ತಾರೀಕಿಂದ ಏನೋ ಇಡೀ ವಶಕ್ಕೆ ಬರಲಿದ್ದಾನೆ ಅನ್ನೋದು ಮೆಗಾ ಡೆವಲಪ್ಮೆಂಟ್ ಇದು ಅತಿ ದೊಡ್ಡ ಬೆಳವಣಿಗೆ ಈ ಕೇಸ್ನಲ್ಲಿ ಬಹಳ ಪ್ರಯತ್ನ ಮಾಡ್ತಿತ್ತು ಇಡಿ ಸಾಧ್ಯವಾಗಿರ್ಲಿಲ್ಲ ವರ್ಮಾ ನನ್ನ ವಶಕ್ಕೆ ಪಡೆಯೋದಕ್ಕೆ ಅವರು ಇಲ್ಲಿ ಪ್ರತಿಪಕ್ಷದವ್ರದಲ್ಲಿ ಆರೋಪ ಅದೇ ಅಲ್ವಾ ಎಸ್ ಐ ಟಿ ಈ ಕೇಸನ್ನು ಮುಚ್ಚಾಕೋಕ್ ನೋಡ್ತಿದೆ ಮುಖ್ಯಮಂತ್ರಿಗಳ ಕೈಗೊಂಬೆ ಆ ಕೆಲಸ ಮಾಡ್ತಿದ್ದಾರೆ ಮತ್ತು ಸಾಕ್ಷಿಗಳನ್ನು ನಾಶಪಡಿಸಿ ಆಮೇಲೆ ಇಡಿ ಸಿ ಬಿ ಐ ಬಂದರೂ ಏನೋ ಸಿಗದಂತೆ ಮಾಡ್ತಿದ್ದಾರೆ ಅಂತೆಲ್ಲ ಆರೋಪಿಗಳು ಅರೆಸ್ಟ್ ಆದವರೇ ಈ ಆರೋಪವನ್ನು ಮಾಡಿದ್ದು ಅರ್ಜಿ ಹಾಕ್ಕೊಂಡಿದ್ದು ನೋಡಿದ್ವಿ ಆಲ್ರೆಡಿ ನಾನು ಹೇಳಿದ ಹಾಗೆ ಗೊತ್ತಿಲ್ಲ ಎಸ್ ಐ ಟಿ ಅವರು ಹೇಳ್ತಿರೋದು ಈತನೇ ಪ್ರಮುಖ ಈ ಕೇಸ್ನಲ್ಲಿ ನಾವು ಬಿಟ್ಕೊಡೋಕಾಗಲ್ಲ ಇನ್ನೂ ಬಾಕಿ ಇದೆ ನಮ್ಮ ತನಿಖೆಗೆ ಅಂತ ಅವ್ರು ಕೊಡ್ತಿರುವ ಕಾರಣ ಒಟ್ನಲ್ಲಿ ಈಗ ಇಡೀ ವಶಕ್ಕೆ ಬರಲಿದ್ದಾನೆ ವರ್ಮ ನಾನು ದೊಡ್ಡ ದೊಡ್ಡ ಸತ್ಯಗಳನ್ನ ರಹಸ್ಯಗಳನ್ನ ಇಡಬೇಕು ಇಡೀ ಮುಂದೆ ಅಂತ ಹೇಳ್ತಾ ಇದ್ದ ಈತ ಈಗ ಏನೇನು ಆ ರಹಸ್ಯಗಳು ಹಾಗಾದರೆ ಯಾರು ಕುತ್ತಿಗೆಗೆ ಬರುತ್ತೆ ನೋಡಬೇಕು ನಾಗೇಂದ್ರ ದದ್ದಲ್ ಕುತ್ತಿಗೆಗೆ ಬಂದಿದ್ದು ಹೇಗೆ ಇದೇ ವರ್ಮಾನಿಂದ ಇಲ್ಲ ಅಂದಿದ್ರೆ ಕೇವಲ ಅಧಿಕಾರಿಗಳು ಅವರಿವರ ನಡುವೆನೇ ಈ ಕೇಸ್ ಮುಗಿದು ಹೋಗ್ತಾ ಇತ್ತು ಈಗ ಎಸ್ ಐ ಟಿ ಚಾರ್ಜ್ ಶೀಟ್ ಮೊನ್ನೆ ನೋಡಿದ್ವಲ್ಲ ಮೂರುವರೆ ಸಾವಿರ ಪುಟಗಳ ಚಾರ್ಜ್ ಶೀಟಲ್ಲಿ ಒಂದೇ ಒಂದು ಕಡೆ ಶಾಸಕ ದದ್ದಲ್ ಹೆಸರು ಇಲ್ಲ ನಾಗೇಂದ್ರ ಮಾಜಿ ಮಿನಿಸ್ಟರ್ ನಾಗೇಂದ್ರ ಹೆಸರು ಇಲ್ಲ ಯಾರ ಹೆಸರಲ್ಲೂ ಈ ಡೆತ್ ನೋಟ್ ಇದೆಯೋ ಅಂದರೆ ಯಾರ ಹೆಸರನ್ನು ಬರೆದಿಡ್ಲಾಗಿದೆಯೋ ಡೆತ್ ನೋಟಲ್ಲಿ ಅವರ ಹೆಸರೇ ಚಾರ್ಜ್ ಶೀಟಲ್ಲಿ ಇಲ್ಲ ಅನ್ನೋದು ಬಹಳ ಆಕ್ರೋಶಕ್ಕೆ ಗುರಿಯಾಗಿದೆ ಅಲ್ವಾ ಅದರ ಸುತ್ತಾನೆ ಚರ್ಚೆಗಳಾಗ್ತಿರೋ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಸದನದಲ್ಲೆಲ್ಲ ಅಧಿಕಾರಿಗಳು ಮಾಡಿದ್ದಿದ್ದು ಸರ್ಕಾರ ಅಲ್ಲ ಅಥವಾ ಮಿನಿಸ್ಟ್ರುಗಳಲ್ಲ ಅಂತ ವಾದ ಮಂಡಿಸಿದಂತೆಯೇ ಚಾರ್ಜ್ ಶೀಟು ಇದೆ ಅಂತ ಆರೋಪ ಕೇಳಿಬಂದಿರೋ ಹೊತ್ತಲ್ಲಿ ಹೈಕೋರ್ಟ್ನ ಈ ಆದೇಶ ವರ್ಮಾನನ್ನು ಇಡೀ ವಶಕ್ಕೆ ಕೊಡೋದಿಕ್ಕೆ ಹೇಳಿರುವಂಥದ್ದು ಬಹಳ ಮಹತ್ವ ಪಡ್ಕೊಳ್ತಾ ಇದೆ ಮತ್ತೊಂದು ಕಡೆ ಈಗ ಬಿ ಜೆ ಪಿ ಸಮಾವೇಶದಲ್ಲೂ ಈ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೆ ತಯಾರಿ ಮಾಡಿಕೊಂಡಿದೆ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಹೆಂಗಾಯ್ತಿದ್ದು ಹಣಕಾಸು ಇಲಾಖೆ ಗಮನಕ್ಕೆ ಬರದೆ ಓಕೆ ಸರ್ಕಾರ ವಾದ ಮಾಡ್ಬೋದು ನಿಗಮಕ್ಕೆ ಬೋರ್ಡ್ಗೆ ಒಂದು ಸಲ ದುಡ್ಡು ಹೋದ ಮೇಲೆ ಮತ್ತು ಹಣಕಾಸು ಇಲಾಖೆ ಸರ್ಕಾರದ ಕಾಯ್ತಾ ಇರಲ್ಲ ಅಥವಾ ಅವ್ರ ಜೊತೆ ಕಮ್ಯುನಿಕೇಷನ್ ಇರಲ್ಲ ನಿಗಮನೇ ನಿರ್ಧಾರ ಮಾಡಿಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಿದ್ರು ಈ ನೀತಿ ಸಂಹಿತೆ ಜಾರಿಯಲ್ಲಿದೆ ಆದರೆ ಯಾವ ಅಧಿಕಾರಿಗಳಿಗೂ ಹಣಕಾಸು ಇಲಾಖೆಗೂ ಮಿನಿಸ್ಟರ್ಗೂ ಗೊತ್ತೇ ಆಗದಂತೆ ಬೋರ್ಡ್ ಅಧ್ಯಕ್ಷನಿಗೂ ಗೊತ್ತಾಗದಂತೆ ಈ ವ್ಯವಹಾರ ಆಯ್ತಾ ಹಾಗಾದ್ರೆ ಅನ್ನುವ ಪ್ರಶ್ನೆಗಳನ್ನೆಲ್ಲ ಎಸಿತಿದೆ ಸೊ ಈ ಟೈಮಲ್ಲಿ ಕೇಸ್ನ ಆಧಾರವನ್ನು ಹಿಡಿದಿದ್ದಂತಹ ಕಿಂಗ್ ಪಿನ್ ಅಂತಲೇ ಹೇಳಲಾಗ್ತಿರುವ ಸತ್ಯನಾರಾಯಣ್ ವರ್ಮ ಕೊನೆಗೂ ಈಗ ಇಡೀ ವಶಕ್ಕೆ ಸಿಗಲಿದ್ದಾನೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇಡಿ ಬರ್ತಾ ಇದ್ದ ಹಾಗೆ ದಾಖಲೆಗಳನ್ನು ಹಿಡಿತು ಅದು ಹೆಂಗೆ ಎಸ್ ಐ ಟಿಗೆ ಇಷ್ಟು ದಿನ ಸಿಕ್ಕಿರಲಿಲ್ಲ ಅನ್ನೋದೇ ಪ್ರಶ್ನೆ ಎದ್ದಿರೋದು ಈ ನಾಗೇಂದ್ರ ಅತ್ಯಾಪ್ತರ ಮೊಬೈಲು ಎಲೆಕ್ಷನ್ಗೆ ದುಡ್ಡು ಬಳಕೆ ಆಗಿದೆ ಬಳ್ಳಾರಿಯಲ್ಲಿ ಇಷ್ಟು ಬಳಕೆ ಆಗಿದೆ ಮತ್ತು ಆಂಧ್ರಾನೋ ತೆಲಂಗಾಣ ಆ ಕಡೆ ಮದ್ಯ ಖರೀದಿ ವೋಚರ್ಗಳನ್ನು ಹಂಚಿಕೆ ಮಾಡೋದಕ್ಕೆ ಬಳಕೆಯಾಗಿರೋದು ನಮಗೆ ದಾಖಲೆಗಳು ಸಿಕ್ಕಿವೆ ಅಂತ ಪ್ರಕಟಣೆನೂ ಹೊರಡಿಸ್ಬಿಟ್ಟಿದೆ ಅಲ್ವಾ ಅದನ್ನು ಕೋರ್ಟ್ ಕೊಟ್ಟು ಸಾಬೀತು ಮಾಡುವಲ್ಲಿ ಯಶಸ್ವಿ ಆದರೆ ಇದ್ರೆ ಇಡಿ ಆರೋಪ ಅಂದರೆ ನಮಗೆ ಸಿಕ್ಕಿದೆ ಅಂತ ಅವ್ರು ಹೇಳ್ತಿದ್ದಾರೆ ಕೋರ್ಟ್ ಮುಂದೆ ಕೊಟ್ಟು ಕೋರ್ಟ್ಗೂ ಕನ್ವಿನ್ಸ್ ಆದರೆ ಸರ್ಕಾರಕ್ಕೆ ಬಹಳ ದೊಡ್ಡ ಸಂಕಷ್ಟತನ್ನು ನೀಡೋ ಕೇಸ್ ಇದು ಮೂಡಾಗಿಂತ ಗಂಭೀರವಾಗಿದೆ ಇಲ್ಲಿ ಆದರೆ ಯಾಕೆ ಮೂಡಾವನ್ನೇ ಇಷ್ಟು ಎಳ್ದಾಡ್ತಿದ್ದಾರೆ ಬಹುಶಃ ಮುಖ್ಯಮಂತ್ರಿಗಳ ಕೇಸ್ ಆಗಿರೋದ್ರಿಂದ ಇದು ಮುಖ್ಯಮಂತ್ರಿಗಳೇ ಟಾರ್ಗೆಟ್ ಆಗಿರೋದ್ರಿಂದ ಇರಬಹುದು ಇಡಿಯಲ್ಲಿ ಆಗ್ತಿರೋ ತನಿಖೆ ಮತ್ತು ವಾಲ್ಮೀಕಿ ಕೇಸಲ್ಲಿ ಇನ್ನೂ ಮಹತ್ವದ ಬೆಳವಣಿಗೆಗಳಾಗಿವೆ ಆದರಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಪ್ರತಿಪಕ್ಷ ಗೊತ್ತಿರೋದೆ ರಾಜಕೀಯ ಅಡ್ಜಸ್ಟ್ಮೆಂಟ್ ಮತ್ತೊಂದು ಮಗದೊಂದು ಅವರವರ ಮೂಗಿನ ನೇರಕ್ಕೆ ನಡೀತಾವೆ ಈಗ ಇಡಿ ಮಾತ್ರ ಇದನ್ನ ಗಂಭೀರವಾಗಿ ತಗೊಂಡಿದೆ ಇನ್ನೊಂದು ಕಡೆ ಸಿ ಬಿ ಐಗೆ ಕಂಪ್ಲೀಟ್ ಆಗಿ ಐ ಟಿ ಬೇಡವೇ ಬೇಡ ಅಂತಾನೆ ಒಂದು ಕೇಸ್ ನಡೀತಿದೆಯಲ್ಲ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಕೊಂಡಿದೆ ಬಟ್ ತಕ್ರ ಸಲ್ಲಿಸೋದು ಅದು ಕೂಡ ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ ಮತ್ತು ಸರ್ಕಾರನೂ ತಕರಾರು ಸಲ್ಲಿಸ್ತಾ ಇದೆ ಅದಕ್ಕೆ ಆರೋಪಿತರೇ ಯೂನಿಯನ್ ಬ್ಯಾಂಕ್ ಅವರೇ ಆರೋಪಿಗಳಿದ್ದಾರೆ ತಮಗೆ ಬೇಕಾದ ತನಿಖಾ ಸಂಸ್ಥೆ ಇವರು ಹೆಂಗೆ ಆಯ್ಕೆ ಮಾಡ್ಕೊಳ್ತಾರೆ ಪೊಲೀಸರಿಗೆ ತನಿಖೆ ಕೊಡೋದು ಬಿಡೋದು ಒಂದು ರಾಜ್ಯದ ವ್ಯಾಪ್ತಿಯ ವಿಷಯ ನಿಮ್ಮ ವಾದ ನೀವು ಮಾಡಿ ನಮ್ಮದು ನಾವು ಮಂಡಿಸ್ತೀವಿ ನೋಡೇ ಬಿಡೋಣ ಅಂತ ಸೆಡ್ ಹೊಡಿತಾ ಇದೆ ಸರ್ಕಾರ ಸಿ ಬಿ ಐ ಯಾಕೆ ಬರ್ಬೇಕಿಲ್ಲಿ ಎಸ್ ಐ ಟಿ ಮಾಡ್ತಿದೆಯಲ್ಲ ಅಂತ ಅವರ ವಾದ ಬಟ್ ಇದು ಅಂತಾರಾಷ್ಟ್ರೀಯ ಮಾನ್ಯತೆ ಇರೋ ಕೇಸು ಸಿ ಬಿ ಐಗೆ ಕಂಪ್ಲೀಟ್ ಆಗಿ ಹೋಗಬೇಕು ಅಂತ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಾದಿಸ್ತಾ ಇರೋದು ನಮ್ಮ ಮೇಲೆ ಎತ್ತ ನೋಡ್ತಿದ್ದಾರೆ ಈ ಕೇಸನ್ನು ವ್ಯವಸ್ಥಿತ ಸಂಚು ಇದು ಬ್ಯಾಂಕ್ದ ಕೆಲವು ಅಧಿಕಾರಿಗಳು ಭಾಗಿಯಾಗಿದ್ರು ಅವ್ರ ಮೇಲೆ ಆ್ಯಕ್ಷನ್ ಆಗಿದೆ ಬಟ್ ಬ್ಯಾಂಕ್ ತಪ್ಪಿಲ್ಲ ಬ್ಯಾಂಕ್ನ ದುರುದ್ದೇಶ ಇಲ್ಲ ನಮ್ಮ ಮೇಲೆ ಎತ್ತ ಹಾಕೋಕೆ ನೋಡ್ತಿದ್ದಾರೆ ಅಂತ ಅವರದ್ದು ಈ ಜಟಾಪಟಿ ಒಂದು ಕಡೆ ನಡೀತಿದೆ ಮತ್ತೊಂದು ಕಡೆ ಇಡೀ ಈಗ ಬಹುದೊಡ್ಡ ಆಘಾತವನ್ನೇ ಕೊಡಲಿದೆಯಾ ಈ ಬೆಳವಣಿಗೆಯಿಂದ ಸತ್ಯನಾರಾಯಣ ವರ್ಮ ವಶಕ್ಕೆ ಪಡೆಯೋದ್ರಿಂದಾಗಿ ಸ್ಫೋಟಕ ರಹಸ್ಯಗಳು ಹೊರಗಡೆ ಬರ್ತಾವ ನಾಗೇಂದ್ರ ದದ್ದಲ್ ರಹಸ್ಯಗಳನ್ನು ಹೊರಗೆಟ್ಟಿರುವ ವರ್ಮ ಇನ್ಯಾರ್ಯಾರ ವಿಚಾರಗಳನ್ನು ತೆಗೆಯಲಿದ್ದಾನೇ ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು